ಸ್ವಕ್ಷೇತ್ರದಲ್ಲಿ ಹೆಬ್ಬಾಳ್ಕರ್ಗೆ ದಿಗ್ಬಂಧನ. ಕಾರಿಗೆ ಗೆರವ್ ಹಾಕಿ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ಗ್ರಾಮೀಣ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಭಾರಿ ಮುಖಭಂಗ. ಹೌದು, ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ರಾಜಹಂಸಗಳ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ವಿಚಾರವಾಗಿ ರಾಜಕೀಯ ರಂಗು ಇನ್ನಷ್ಟು ಜೋರಾಗಿ ಮುಂದುವರೆದಿದೆ. ಆದರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್, ಚಂದ್ರರಾಜ್ ಶೆಟ್ಟಿಹೊಳಿ ಹಾಗೂ ಅವರ ಆಪ್ತ ಸಹಾಯಕ ಬೆಳವಡ್ಕರ್ ವಿರುದ್ಧ ಜನಾಕ್ರೋಶ ಭುಗಿಲೆತ್ತಿದೆ. ರಾಜಹಂಸಗಡಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಆಪ್ತ ಸಹಾಯಕ ಬೆಳವಡ್ಕರ್ ನಿನ್ನೆ ರಾತ್ರೋರಾತ್ರಿ ಜನರೊಂದಿಗೆ ಸಭೆ ನಡೆಸಲು ತೆರಳಿದಾಗ ಗ್ರಾಮಸ್ಥರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರಿಗೆ ಗೆರವು ಹಾಕಿದ್ದಾರೆ. ಚಂದ್ರರಾಜ್ ಹಟ್ಟಿಹೊಳಿ ಹಾಗೂ ಆಪ್ತ ಸಹಾಯಕ ಬೆಳವಡ್ಕರ್ರಿಂದ ಜನರಿಗೆ ಬೆದರಿಕೆ ಆರೋಪ ಮಾಡಿರುವ ಗ್ರಾಮಸ್ಥರು ರಾಜಹಂಸಗಡ ಜನರಿಗೆ ಹಟ್ಟಿಹೊಳಿ ಹಾಗೂ ಬೆಳವಡ್ಕರ್ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಶನಿವಾರ ರಾಜಹಂಸಗಡದಲ್ಲಿ ತಡರಾತ್ರಿ ಸಭೆ ನಡೆಸಲು ಹೋಗಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಜನರು ಬಿಸಿ ಮುಟ್ಟಿಸಿದ್ದಾರೆ. ಇದೇ ವೇಳೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ತೆರಳಿದ ಎಸ್ಎಂ ಬೆಳವಡ್ಕರ್ರನ್ನ ನಮಗೆ ಒಪ್ಪಿಸಿ ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ರಾಜಹಂಸಗಡ ಗ್ರಾಮದಿಂದ ವಾಪಸ್ ತೆರಳುವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರ್ಗೆ ಗೆರವು ಹಾಕಲಾಗಿದೆ. ಬೆಳವಡ್ಕರ್ನನ್ನ ಕಾರಿಂದ ಕೆಳಗೆ ಇಳಿಸಿ ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಒಂದು ಗಂಟೆಗೂ ಹೆಚ್ಚು ಕಾಲ ಹೆಬ್ಬಾಳ್ಕರ್ ಕಾರಿನಲ್ಲಿಯೇ ಕುಳಿತಿದ್ದಾರೆ. ಒಂದು ಗಂಟೆಯ ಬಳಿಕ ಮಧ್ಯಸ್ಥಿಕೆ ವಹಿಸಿ ಪೊಲೀಸರು ಜನರನ್ನು ನಿಯಂತ್ರಿಸಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದ ಬಳಿಕ ರಾಜಹಂಸಗಡದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ತೆರಳಿದ್ದಾರೆ. ಹೇಳಿ